ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ HBSR ಕನ್ಸ್ಟ್ರಕ್ಷನ್, ವಿದ್ಯಾನಗರ, ಹೊಸದುರ್ಗ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ದಿನಾಂಕ 18/12/2022 ಹೊಸದುರ್ಗ ತಾಲೂಕು ದೇವಪುರ ಗ್ರಾಮದಲ್ಲಿ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಕಾರ್ಯನಿರ್ವಾಹಕರು ಮತ್ತು ಸಂಸ್ಥೆಯ ಸಂಸ್ಥಾಪಕರು ಆದ ಶಿವನೇಕಟ್ಟೆ ಗುರುಪ್ರಸಾದ್ ರವರು ಹಾಗೂ ಗ್ರಾಮಸ್ಥರು ಸಮಾಜ ಸೇವಕ ಸಭೆಯನ್ನು ಹಮ್ಮಿಕೊಂಡಿದ್ದರು. ನಮ್ಮ ಶಕ್ತಿ ಸಿಂಡಿಕೇಟ್ ಈ ಒಂದು ಸಂಸ್ಥೆ ಹೇಗೆ ಹುಟ್ಟಿತು ಅಂತ ಅಂದ್ರೆ, ನಮ್ಮ ಅಣ್ಣನವರು ಗುರುಪ್ರಸಾದ್ ಅಣ್ಣನವರು ಸತತ 5 ವರ್ಷದಿಂದ ಈ ಒಂದು ಸಂಸ್ಥೆಯ ಬಗ್ಗೆ ಆಲೋಚನೆ ಮಾಡಿ, ನಾವಷ್ಟೇ ಚೆನ್ನಾಗಿರಬಾರದು ದುಡ್ಕೊಂಡು ನಮ್ಮ ಊರಿಗೆ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ಲಾನ್ ಮಾಡಿ ಒಂದು ಸಭೆ ಕರೆದಿದ್ರು. ಫಸ್ಟ್ನೇ ಸಭೆಯಲ್ಲಿ ಬರೀ 20-25 ಜನ ಇದ್ರು. ಇವತ್ತು ಇಷ್ಟು ಜನ ಇದ್ದೀರಾ. ನಮ್ಮ ಸಂಸ್ಥೆ ಪ್ರಪ್ರಥಮವಾಗಿ ಏನು ಮಾಡ್ತಾ ಅಂತಂದ್ರೆ, ಪ್ರತಿ ಊರಲ್ಲೂ ಒಬ್ಬೊಬ್ಬರನ್ನ ಸೋಷಿಯಲ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆಯಾ ಊರಿನ ಯುವಕರನ್ನೇ ಕೆಲಸಕ್ಕೆ ತಗೊಂಡು ಅಂದ್ರೆ ಸೇವೆ ಮಾಡಲಿಕ್ಕೆ ತಗೊಂಡು, ಅವ್ರವರಲ್ಲಿ ಏನ್ ಕಷ್ಟ ಇದೆ, ಯಾರಿಗೆ ತೀರಾ ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅಂತವ್ರನ್ನ ಆಯ್ಕೆ ಮಾಡಿ ನಮ್ಮ ಶಕ್ತಿ ಸಿಂಡಿಕೇಟ್ ಸಂಸ್ಥೆ ಕಡೆಯಿಂದ ಪ್ರತಿಯೊಬ್ಬರಿಗೂ ರೇಷನ್ ಕಿಟ್ ಕೊಡುವಂತಹ ವ್ಯವಸ್ಥೆಯನ್ನ ಈ ಕಳೆದ ಎರಡು ತಿಂಗಳಿಂದಲೂ ಮಾಡ್ತಾ ಬರ್ತಾ ಇದೆ. ಹಾಗೂ ಹೆಚ್ಚಿನ ಯುವಕರು ಬೇರೆ ಕಡೆ ಕೆಟ್ಟ ಕೆಲಸಗಳಲ್ಲಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅವರನ್ನು ಸಹ ಒಂದು 5-10 ಜನ ಎಕ್ಸ್ಟ್ರಾ ಕೆಲಸಕ್ಕೆ ತಗೊಂಡು ಅವರನ್ನು ಸಹ ಸೇವೆಯಲ್ಲಿ ಸದಾ ನಿರತರನ್ನಾಗಿ ಮಾಡಿದ್ದಾರೆ. ಹಾಗೂ ಆಟೋಗಳು ನಮ್ಮ ಹೊಸದುರ್ಗದಲ್ಲಿ ಯಾರ್ಯಾರು ನಿರ್ಗತಿಕರು ದುಡ್ಡು ಕೊಟ್ಟು ಒಂದು ಆಸ್ಪತ್ರೆಗೆ ಹೋಗೋಕ್ಕೋ ಇಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅವ್ರಿಗೆ ಹೋಗಕ್ ದುಡ್ಡು ಕೊಟ್ಟಾಗಲ್ಲದ ನಂತರಗೆ 60 ಆಟೋಗಳನ್ನ ನಮ್ಮ ಸಂಸ್ಥೆಗೆ ಸೇರ್ಪಡೆ ಮಾಡಿಕೊಂಡು ಅವರಿಗೆ ಸದಾ ಉಚಿತ ಸೇವೆಯನ್ನು ಗರ್ಭಿಣಿಯರಿಗೆ, ವಯಸ್ಕರಿಗೆ ಮತ್ತು ಅಂಗವಿಕಲರಿಗೆ ಉಚಿತ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ದಿನ ಗರ್ವದಿಂದ ಹೇಳ್ಕೊಳ್ಳೋಕೆ ನಾವು ಇಷ್ಟಪಡ್ತೀವಿ. ಪ್ರತಿ ಊರಲ್ಲೂ 5-10 ಜನ ನಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸಹ ಇಲ್ಲೇ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೆಕ್ಸ್ಟ್ ಮುಂದೆ ತಗಬೇಕು. ಯುವಕರು ಬೇರೆ ಕಡೆ ಬೇರೆ ಒಂದು ಆಮಿಷಗಳಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರಪ್ರಥಮವಾಗಿ ಅವರು ಒಂದು ಉದ್ಯೋಗಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಶಕ್ತಿ ಸಿಂಡಿಕೇಟ್ ಸಂಸ್ಥೆ ಹೊಸದುರ್ಗದಲ್ಲಿ ಗ್ಯಾಸ್ ಆಫೀಸ್ ಇದೆಯಲ್ಲ, ರಾಧಾಕೃಷ್ಣ ಕಲ್ಯಾಣ ಮಂಟಪ, ಅದ್ರ ಮೇಲ್ಗಡೆನೆ ಇದೆ. 100+ ಜನಗಳಿಗೆ ಆಸ್ಪತ್ರೆಗೆ ಮತ್ತೆ ಬಡ ಮಕ್ಕಳಿಗೆ ಅವರಿಗೆಲ್ಲರಿಗೂ ಸಹ ವಿದ್ಯಾಭ್ಯಾಸಕ್ಕೆ ಖರ್ಚಿಗೆ ಅವ್ರದ್ದು ಒಂದು ಬಸ್ಸಿನ ಪಾಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ಸಂಸ್ಥೆ ಅದೇ ಆಯಾ ಊರಿನ ಎಕ್ಸಿಕ್ಯೂಟಿವ್ ಒಳ್ಳೆ ಆ ಊರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿ ಊರಲ್ಲೂ ಸಹ ಇದ್ದಾರೆ. ಎಲ್ಲ ಒಳ್ಳೊಳ್ಳೆ ಕೆಲಸ, ಮೊನ್ನೆ ತಾನೇ ಒಂದು ಶಾಲೆ ಕ್ಲೀನ್ ಮಾಡಿ ಅಂತ ಒಂದೇ ಒಂದು ಕರೆ ಕೊಟ್ಟಿದ್ದಷ್ಟೇ. ಅವರು ಪ್ರತಿ ಶಾಲೆಗೆ ಹೋಗ್ಬಿಟ್ಟು ಅವರವ್ರ ಊರು ಆಯಾ ಶಾಲೆಗಳನ್ನೆಲ್ಲ ಕ್ಲೀನ್ ಮಾಡಿ ಕಳಿಸಿದ್ರು, ತುಂಬಾ ಖುಷಿ ಆಯ್ತು. ಹಾಗೆ ಮುಂದೆ ಇನ್ನೂ ತುಂಬಾ ಉದ್ದೇಶಗಳಿದೆ, ಅವನ್ನೆಲ್ಲ ಅಣ್ಣ ಮುಂದೆ ಮಾತಾಡುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಕಾರ್ಯನಿರ್ವಾಹಕರು ಮತ್ತು ಗ್ರಾಮಸ್ಥರು ಯುವ ಉದ್ಯಮಿ ಗುರುಪ್ರಸಾದ್ ರವರನ್ನು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಅದ್ಧೂರಿಯಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಮೇಲೆ
ದೇವಪುರ ಗ್ರಾಮ ಪಂಚಾಯಿತಿಯ ಹಾಲಿ ಮತ್ತು ಮಾಜಿ ಅಧ್ಯಕ್ಷರುಗಳು ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದ್ದು ಶಿವನಕಟ್ಟೆ ಗುರುಪ್ರಸಾದ್ ರವರು ಹೊಸದಾಗಿ ಕರ್ತವ್ಯಕ್ಕೆ ಆಯ್ಕೆಯಾದ ಯೋಧನಿಗೆ ಧನ ಸಹಾಯ ಮಾಡುವ ಮೂಲಕ ಅವರಿಗೆ ಬೆಂಬಲವನ್ನು ನೀಡಿ ಪ್ರೋತ್ಸಾಹಿಸಿದರು ಒಂದು ವಾರದಿಂದ ಈ ವಿಚಾರ ತಲುಪಿತ್ತು ಆರ್ಮಿ ಅಂದ್ರೆ ನಮಗೂ ಎಲ್ಲರಿಗೂ ಪ್ರೀತಿ ಇದ್ದೇ ಇರುತ್ತೆ ಬಟ್ ನಮಗೂ ಅದೇ ತರನೇ ಒಂದು ಹೆಜ್ಜೆ ಮುಂದಿನ ಪ್ರೀತಿ ನಮಗೆ ಯಾಕಂದ್ರೆ ದೇಶ ಸೇವೆ ಮಾಡೋರು ದೇಶದ ಗಡಿಲ್ ಸೇವೆ ಮಾಡಕ್ಕೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಅತಿ ಎತ್ತರದ ಕಷ್ಟಪಟ್ಟು ಅಂದ್ರೆ ಒಂದು ನಮ್ಮ ಒಂದು ಸೇವೆ ಗಡಿಗೆ ತಲುಪ್ತಾ ಇದೆ ಇವಾಗ ಗಡಿ ನಮ್ಮ ಇಂಡಿಯಾ ಬಾರ್ಡರ್ ತಲುಪ್ತಾ ಇದೆ ನಮ್ಮ ಹುಡುಗ ತಂದೆ ಪರಿಶ್ರಮ ಪಟ್ಟು ತಾಯಿ ಕೂಲಿ ಮಾಡಿ ಇವತ್ತು ಏನು ಅವರ ದುಡಿಮೆಯಲ್ಲಿ ಈ ನಮ್ಮ ಹುಡುಗನ ಬೆಳೆದು ಬೆಳೆಸಿ ಸಾಕಿದ್ದಾರೆ ಸ್ಕೂಲಿಗೆ ಫೀಸ್ ಕಟ್ಟಿ ಎಲ್ಲ ಮಾಡಿ ಅವರು ಇಡೀ ನಮ್ಮ ನಾಗರಿಕ ಸಮಾಜನ ಕಾಯುವಂತ ರೈತರು ಅವರುನು ಜನವರಿ 23ನೇ ತಾರೀಕಿಗೆ ರೈತ ದಿನಾಚರಣೆ ಇದೆ ನಾನು ಇವತ್ತಿನ ಈ ಹುಡುಗನ ಯಶಸ್ಸನ್ನ ಆ ರೈತ ದಿನಾಚರಣೆಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ರೈತರ ಮಕ್ಕಳನ್ನ ಹಾಳು ಮಾಡಕ್ಕೋಸ್ಕರನೇ ಇರೋ ಹಣವಂತರ ಮಧ್ಯದಲ್ಲಿ ಇವತ್ತು ದೇಶ ಕಾಯಲಿಕ್ಕೋಸ್ಕರ ನಮ್ಮ ಹುಡುಗ ಹೋಗ್ತಾ ಇದಾನೆ ಇವ ನನ್ನ ಸ್ವಂತ ತಮ್ಮನಕಿನ್ನ ಹೆಚ್ಚಾಗಿ ಇವ ನನ್ನ ಮನಸೊಳಗಡೆ ಬಂದ್ಬಿಟ್ಟಿದ್ದಾನೆ ಇವಾಗ ನಾವು ಹೇಳ್ತೀವಿ ನಮ್ದು ನನ್ನ ಸ್ವಂತ ತಮ್ಮ ಇನ್ನೊಬ್ಬ ಆರ್ಮಿನಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಹೆಮ್ಮೆ ಆಗುತ್ತೆ ನಮಗೆ ಎಲ್ಲರ ಪ್ರೀತಿ ಹಾರೈಕೆ ಹೀಗೆ ಇರಲಿ ಇವನ ಯಶಸ್ಸು ಇನ್ನೂ ಸ್ವಲ್ಪ ಜಾಸ್ತಿ ಎತ್ತರಕ್ಕೆ ಬೇಗ ಹೋಗ್ಬಿಟ್ಟು ಇವನು ಬೇಗ ಅವನ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೊಂದ್ಸಲಿ ನಮ್ಮನ್ನ ಭೇಟಿ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಊರಿನ ನಿರ್ಗತಿಕರಿಗೆ ಆಹಾರದ ಕಿಟ್ ಕೊಡುವ ಮೂಲಕ ಅಲ್ಲಿನ ನಿರ್ಗತಿಕರಿಗೆ ಮತ್ತು ಗ್ರಾಮಸ್ಥರ ಜೊತೆ ಸದಾ ನಡೆಯುವುದಾಗಿ ಭರವಸೆಯನ್ನು ನೀಡಿದರು ಎಲ್ಲರಿಗೂ ನಮಸ್ಕಾರ ಇಂದು ದೇವಪುರದಲ್ಲಿ ಮೂರನೇ ಹಂತದ ಫುಡ್ ಕಿಟ್ ವಿತರಣೆ ಇಲ್ಲಿಂದ ಶುರುವಾಗಿದೆ ದೇವಪುರ ಗ್ರಾಮದಿಂದ ಶುರುವಾಗಿದೆ ಎಲ್ಲ ನಮ್ಮ ದೇವಪುರ ಗ್ರಾಮದ ಸಮಾಜ ಸೇವಾ ಕಾರ್ಯಕರ್ತರು ಏನಿದ್ದಾರೆ ಸೋಷಿಯಲ್ ಸರ್ವಿಸ್ ಎಕ್ಸಿಕ್ಯೂಟಿವ್ಸ್ ಇಲ್ಲಿಂದನೇ ಶುರು ಮಾಡಬೇಕಣ್ಣ ಈ ಸರಿ ನಮ್ಮೂರಲ್ಲೇ ಒಂದು ಎಲ್ಲ ಒಂದು ಗಣ್ಯ ವ್ಯಕ್ತಿಗಳು ಸೇರಿಬಿಟ್ಟು ನಿಮಗೊಂದು ನಿಮ್ಮ ಒಂದು ಕೆಲಸಗಳನ್ನು ನೋಡಿ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಕೆಲಸಗಳನ್ನು ನೋಡಿಬಿಟ್ಟು ಒಂದು ಸಮಾರಂಭ ಏರ್ಪಡಿಸಿದ್ದೀವಿ ಬರಲೇಬೇಕು ಅಂತ ಇನ್ವೈಟ್ ಮಾಡಿದ್ರೆ ನನಗೊಂದು ತುಂಬ ಖುಷಿಯಾಯಿತು ಅತ್ಯದ್ಭುತವಾದ ಮೆರವಣಿಗೆ ಮೂಲಕ ಸ್ವಾಗತ ಮಾಡಿಬಿಟ್ಟು ನಮ್ಮನ್ನು ಅಷ್ಟು ಅತ್ಯದ್ಭುತವಾಗಿ ಸ್ವಾಗತಿಸಿ ಒಳ್ಳೆ ಸ್ಟೇಜ್ ಫಂಕ್ಷನ್ ಮಾಡಿದ್ದಾರೆ ಮತ್ತು ಇಲ್ಲಿನ ಒಂದು ಸಮಾಜ ಸೇವಕರು ಏನಿದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ಸು ಅತ್ಯದ್ಭುತ ಕಾರ್ಯ ಎಷ್ಟು ಆ್ಯಕ್ಟಿವ್ ಆಗಿ ಮಾಡಿದ್ದಾರೆ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಇದನ್ನು ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ಜೊತೆಗೆ ಫಲಾನುಭವಿಗಳನ್ನ ಇಲ್ಲಿಗೆ ಕರ್ಕೊಂಬಂದು ಇಲ್ಲಿಂದನೇ ಎಲ್ಲರ ಸಮ್ಮುಖದಲ್ಲಿ ಇಲ್ಲಿನ ಒಂದು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಫಲಾನುಭವಿಗಳಿಗೆ ಅವರ ಕೈಯಿಂದನೇ ಫುಡ್ ಕಿಟ್ಸ್ ವಿತರಣೆ ಇಲ್ಲಿಂದ ಶುಭಾರಂಭ ಆಗಿದೆ ಮೂರನೇ ಹಂತದ ಫುಡ್ ಕಿಟ್ ವಿತರಣೆ ಬಗ್ಗೆ ಹೇಳಬೇಕು ಅಂದರೆ ಈಗ ಯಾರ್ಯಾರು ಈ 360 ಹಳ್ಳಿನಲ್ಲಿ ಯಾವ್ಯಾವ ಗ್ರಾಮಕ್ಕೆ ಫುಡ್ ಕಿಟ್ಗಳು ಇನ್ನೂ ತಲುಪೇ ಇಲ್ವೋ ಅವರು ದಯವಿಟ್ಟು ಆಫೀಸಿಗೆ ಬಂದು ಬರೆಸ್ಬಿಟ್ಟು ಫುಡ್ ಕಿಟ್ ಎಲ್ಲ ರೆಡಿ ಇದೆ ದಯವಿಟ್ಟು ಬಂದು ತೊಗೊಂಡೋಗಿ ಈ ಕೆಲಸಗಳಿಗೆ ಯುವಶಕ್ತಿ ಯಾವತ್ತೂ ಮುಂದೆ ನಿಂತು ಕೆಲಸ ನಡೆಸ್ಕೊಡ್ಬೇಕು ಎಲ್ಲ ಒಂದು ಮೆಸೇಜ್ ಹಾಕ್ಬಿಟ್ಟು ನಮಗೆ ಇನ್ನೂ ಫುಡ್ ಕಿಟ್ ತಲುಪಿಲ್ಲ ಅಂದರೆ ನಾವು ತಲುಪಿಸುವಂಥ ಕಾರ್ಯ ಇನ್ನು ಅಲ್ಲಿಗೆ ತಲುಪಿಸುವಂಥ ಕಾರ್ಯನ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವೇ ಬನ್ನಿ ನೀವೇ ಬಂದುಬಿಟ್ಟು ಫಲಾನುಭವಿಗಳು ಲಿಸ್ಟ್ ಬರೆಸ್ಬಿಟ್ಟು ಈಗೇನು ಹಳಬರು ಇದ್ದಾರೆ ಎಕ್ಸಿಕ್ಯೂಟಿವ್ ನೀವು ಮಾಡಿದ್ದೀರಾ ಬಂದುಬಿಟ್ಟು ತೊಗೊಂಡೋಗಿ ಮತ್ತು ಇಂಥ ಒಂದು ಯಶಸ್ಸಿಗೆ ಕಾರಣರಾದ ನಮ್ಮ ಸೋಷಿಯಲ್ ಸರ್ವಿಸ್ ಎಕ್ಸಿಕ್ಯೂಟಿವ್ಸ್ ಈ ಗ್ರಾಮದ ಹಾಗೂ 360 ಗ್ರಾಮದ ಎಲ್ಲ ಎಕ್ಸಿಕ್ಯೂಟಿವ್ಸ್ಗೂ ನಾವು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇದು ಮುಂದಿನ ಹಂತ ಶಕ್ತಿ ಸಿಂಡಿಕೇಟ್ಸ್ ಯಶಸ್ಸನ್ನು ಈ ಒಂದು ದೇವಪುರ ಗ್ರಾಮದಿಂದ ಮುನ್ನುಡಿ ಬರೀತಾ ಇದ್ದೀವಿ ಇದ್ರ ನೆಕ್ಸ್ಟ್ ಮುಂದಿನ ಹಂತ ಇದೆಯಲ್ಲ ಮುಂದಿನ ಹೆಜ್ಜೆ ಇದಕ್ಕಿಂತ ಅತ್ಯದ್ಭುತವಾಗಿದ್ದೇ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ನಮ್ಮ ದೇವಪುರದಲ್ಲಿ ತುಂಬರಾಜು ಅಭಿಷೇಕ್ ತುಂಬಾ ಜನ ಮೊನ್ನೆ ನಮ್ಮ ಇಲ್ಲಿ ಶಾಪ ಹತ್ರ ಬಂದು ಮಾತಾಡಿದ್ರು ಈಸಿಗೆ ಈಗ ಇತ್ತೀಚೆಗೆ ನಾವು ಜೊತೆಗೆಲ್ಲ ಗ್ರೂಪ್ ಮಾಡ್ತಾ ಇದೀವಿ ನಮ್ಮ ಒಬ್ಬ ಏಕೆಕಲಂ ನಮ್ಮ ಫ್ರೆಂಡ್ ಅವರ ಹೆಸರು ಮರ್ತೋಗ್ತಿದೆ ಅವರು ಎಲ್ಲ ಹೇಳಿದ್ರು ಹಣ ನೀವೆಲ್ಲ ಬರ್ರಿ ಇದು ಒಂದೊಂದು ಸೋಷಿಯಲ್ ಸೇವೆ ಇದು ಇಲ್ಲಿ ಯಾವುದೇ ತರವಾದ ರಾಜಕೀಯ ಇಲ್ಲ ನೀವು ಬರ್ರಿ ಅಣ್ಣನ ಸರಿ ಮಾತಾಡಿಸ್ತೀವಿ ನೀವು ಮಾತಾಡಿಸ್ತೀವಿ ಅಂತ ಕೇಳಿದ್ರು ಈಗ ನಮ್ಮೂರಲ್ಲಿ ಎಷ್ಟೋ ಒಂದು ಬಡವರನ್ನ ಈಗ ರೀಸೆಂಟ್ ಆಗಿ ಕಳೆದ ದಿನಗಳಲ್ಲಿ ಒಂದು 20 ಜನನ ಗುರುಸಿ ಆಕ್ಚುಲಿ ಅವರಿಗೆ ಒಂದು ಫುಡ್ ಕಿಟ್ ಅನ್ನ ಇಶ್ಯೂ ಮಾಡಿದ್ದಾರೆ ಈಗೂ ಸಹ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಇನ್ನೊಂದು 20 ಜನನ ಒಂದು ಬಡವರನ್ನ ಈಗ ತಿಮ್ಮರಾಜ ಅವ್ರ ಟೀಮ್ ಎಲ್ಲ ಸೇರ್ಕೊಂಡ್ಬಿಟ್ಟು ಗುರುಸ್ಬಿಟ್ಟು
ಗುರುಬಸೇಸರ್ ಕಡೆಯಿಂದ ಒಂದು ಅವರಿಗೆ ಫುಡ್ ಕಿಟ್ ಕೊಡಬೇಕು. ಪ್ರತಿ ತಿಂಗಳು ಸಹ ಅವರಿಗೆ ಕೊಡ್ತಾ ಹೋದ್ರೆ ಅವ್ರಿಗೆ ಏನೋ 100% ಅಂದಾಗಿದ್ರು ಸರ್, ಈ ಒಂದು 50% ಆದ್ರೂ ಅವ್ರು ಸಮಾಧಾನ ಮಾಡಿದ್ರೆ ಗುರುಬಸೇಸರ್ಗೂ ಆ ದೇವರು ಒಳ್ಳೇದು ಮಾಡುತ್ತೆ ಅಂತ ಹೇಳಿ ನಾವು ಈ ಮಾತಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಸರ್ಕಾರದಲ್ಲಿ ಬರುವಂತವರು ಹೋಗಿರುವಂತವರು ಬಂದಿರುವಂತವರು ಬರೀ ಆಶ್ವಾಸನೆ ಮುಖಾಂತರವಾಗಿ ನಡೆಸ್ಕೊಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಯಾರು ಕಾರ್ಯರೂಪಕ್ಕೆ ಯಾರು ತಂದು ಕೊಡ್ತಾ ಇಲ್ಲ. ಇವತ್ತಿನ ದಿವಸ 365 1,500 ಜನ ಒಂದು ತಿಂಗಳಲ್ಲಿ ನಮ್ಮ ಕಾರ್ಯಕರ್ತರಾಗಿ ಒಬ್ಬರವರೆಗೆ ಹೊರ ಬಂದಿದ್ದಾರೆ. ನಾಳೆಯಿಂದ ದಿವಸ ಇದೇ ಕಾರ್ಯಕರ್ತರುಗಳು 6 ತಿಂಗಳಲ್ಲಿ 6,000 ಜನ ಕಾರ್ಯಕರ್ತರನ್ನು ಸೃಷ್ಟಿ ಮಾಡಿ ಅವರಿಗೆ ಸ್ವಾವಲಂಬಿ ಜೀವನವನ್ನು ಕಟ್ಕೊಡೋದಂಥ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೋತ್ಸಾಹ ಎಷ್ಟು ರೀತಿಯಲ್ಲಿ ಚೆನ್ನಾಗಿ ನಾವು ಕೆಲಸ ಕಾರ್ಯವನ್ನು ಮಾಡಿಕೊಡ್ತೀವೋ ಆ ರೀತಿಯಲ್ಲಿ ನಮ್ಮ ಶಕ್ತಿ ಎಷ್ಟು ನಾವು ಶಕ್ತಿಗೆ ಸಿಂಡಿಕೇಟ್ ಅಂತ ಇದೆ. ಆ ಸಿಂಡಿಕೇಟ್ ಇರೋದೇ ನಾವು ನೀವುಗಳು, ಅದು ಸೋಷಿಯಲ್ ಸರ್ವಿಸ್ ಕಮ್ಯುನಿಕೇಷನ್ ಅಂತಲೂ ಹೇಳ್ಬೋದು. ನಮ್ಮ ಸೋಷಿಯಲ್ ಎಷ್ಟು ವರ್ಕ್ ಮಾಡುತ್ತೋ ಅಷ್ಟು ಶಕ್ತಿ ಬರುತ್ತೆ. ಆ ಶಕ್ತಿ ಅವ್ರಿಗೆ ಕೊಡಬೇಕು ಅಂತಂದ್ರೆ ನೀವೆಲ್ಲರ ಕೈ ಜೋಡಿಸ್ಬೇಕು. ನಿಮ್ಮೆಲ್ಲರ ಕೈ ಜೋಡಿಸೋದು ಯಾವ ರೀತಿ ಅಂದರೆ ಒಳ್ಳೆ ಉದ್ದೇಶದಲ್ಲಿರಬೇಕು, ಒಳ್ಳೆ ಕಾರ್ಯದಲ್ಲಿರಬೇಕು, ಅವ್ರ ನಡವಳಿಕೆ ಮತ್ತು ಇದು ಪ್ರತಿಯೊಂದು ಊರಲ್ಲೂ ಕೂಡ ಮುಟ್ಟುವಂಥದ್ದಿರಬೇಕು. ಆ ಊರಲ್ಲಿ ಗುರಣ್ಣ ಹೋಗ್ತಾ ಇದ್ದಾರೆ ಅಂದರೆ ಯಾರು ಇವರು ಅಂತೇಳಿ ಕೇಳೋ ರೀತಿಯಲ್ಲಿ ಇರಬಾರ್ದು. ಗುರಣ್ಣ ಬಂದಿದ್ದಾರೆ, ಏನೋ ಒಂದು ಮಾಡ್ತಿದ್ದಾರೆ, ಇವರಲ್ಲಿ ಏನೋ ಒಂದು ಕಾರ್ಯ ಮಾಡ್ತಾರೆ, ಅವರಿಂದ ಏನೋ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಆ ಒಂದು ನಿಟ್ಟಲ್ಲಿ ಇರಬೇಕು ನಾವು ಕಾರ್ಯಕರ್ತರು. ಇವತ್ತೇನೇ ಮಾಡಿದ್ರು ಏನೇ ಬಿಟ್ರು ಹಿಂದೆ ಕರುಣನ ಹೆಸರನ್ನ ಇವತ್ತು ಕೂಡ ಅಜರಾಜರಮರವಾಗಿ ಕೇಳ್ತಾ ಇದ್ವಿ. ಆ ಕರ್ಣ ಯಾರು ಅಂತಂದ್ರೆ ಸ್ನೇಹಕ್ಕೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡುವಂತ ಕರ್ಣ. ಚಿಕ್ಕವರಿಂದ ಸಣ್ಣವರಿಂದ ಇವತ್ತು ಮುಂದೆ ನಮ್ಮ ಯುವ ಮನುಷ್ಯ ಕುಲ ಇರೋವರೆಗೂ ಅವ್ರ ಹೆಸರು ಅಜರಾಮರವಾಗಿ ಉಳಿಯುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದ ಹೆಸರನ್ನ ಎತ್ತಿ ಹಿಡಿದು ನಟ ಸೌಲಭ್ಯವನ್ನಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ತಗೊಂಡು ನಮ್ಮ ರಾಜ್ಯವನ್ನ ಇಡೀ ಭಾರತ ದೇಶಕ್ಕೆ ಪರಿಚಯವನ್ನು ಮಾಡಿಕೊಟ್ಟು ಹೊರದೇಶದಲ್ಲೂ ನೋಡುವಂತ ರೀತಿಯಲ್ಲಿ ನಮ್ಮ ರಾಜ್ಯವನ್ನ ಕೈ ಎತ್ತಿ ಹಿಡಿದಂತಕ್ಕಂಥ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನೆನೆಸ್ಕೋಬೇಕಾಗುತ್ತೆ. ಇಂಥ ಸಮಯದಲ್ಲಿ ಪವರು ಅಂತಕ್ಕಂಥದ್ದು ಎಲ್ಲರಿಗೂ ಸಿಕ್ಕಿದ್ರು ಸಮೇತ ಮಾಡುವಂಥ ಕಾರ್ಯದಲ್ಲಿ ಯಾರು ಬರೋದಿಲ್ಲ. ಇವತ್ತು ಅಲ್ಲಿ ಆ ಕರ್ಣ ನೋಡಿದ್ವಿ, ಕರ್ನಾಟಕದಲ್ಲಿ ಈ ಕರ್ಣ ನೋಡಿದ್ವಿ, ನಮ್ಮ ತಾಲೂಕಲ್ಲಿ ನಮ್ಮ ಶಿವನಕಟ್ಟೆ ಗುರುಪ್ರಸಾದ್ ಅಣ್ಣನ ಕರ್ಣನ ಮುಖಾಂತರವಾಗಿ ನೆನೆಸ್ಕೋಬೇಕು ಅಂತ ನಾನು. ಮತ್ತು ದೇವಪುರ ಗ್ರಾಮ ಪಂಚಾಯತಿ ಸದಸ್ಯರೇ ಮತ್ತು ದೇವಪುರ ಗ್ರಾಮಸ್ಥರೇ, ಇಲ್ಲಿ ಇವತ್ತು ನಡೆದಿರತಕ್ಕಂಥ ಒಂದು ಸಭೆ ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ಯಾಕೆ ಅಂದರೆ ಇವತ್ತು ನಾವು ನಮ್ಮ ತಂದೆ ತಾಯಿಗಳಿಗೆ ನಿಜವಾಗಿಯೂ ಒಂದೊಂದು ಸಾರಿ ಅನ್ನ ಹಾಕೋದು ಕಷ್ಟ ಐತೆ ವಯಸ್ಸಾದ್ಮೇಲೆ. ಖಂಡಿತವಾಗಿಯೂ ನಮ್ಮ ನಮ್ಮ ತಂದೆ ತಾಯಿಗಳಿಗೆ ನಾವು ಅನ್ನ ಹಾಕೋದು ಕಷ್ಟ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅದರಲ್ಲೂ ಈ ಆಧುನಿಕ ಕಾಲದಲ್ಲಿ ಜನಸೇವೆ ಮಾಡ್ತೀನಿ, ಜನರಿಗೆ ಒಳ್ಳೇದು ಮಾಡ್ತೀನಿ, ಜನರಿಗೆ ಒಂದು ಒಳ್ಳೊಳ್ಳೆ ಉಪಕಾರ ಮಾಡ್ತೀನಿ ಅಂತ ಎದೆಗುಂದದಂಗೆ ಎಷ್ಟೇ ಖರ್ಚಾಗಲಿ ನಾನು ಬಡವರಿಗೆ, ದೀನದಲಿತರಿಗೆ, ವಿದ್ಯಾರ್ಥಿಗಳಿಗೆ, ಸಮಾಜದ ಅತ್ಯಂತ ಕಡೆ ವ್ಯಕ್ತಿಗಳಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದು ಅದು ರಾಜಕೀಯ ಆಮೇಲೆ ಪ್ರಪ್ರಥಮವಾಗಿ ಸಮಾಜ ಸೇವೆ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ ಅಂತ ಒಬ್ಬ ಪುಣ್ಯಾತ್ಮನಿಗೆ ನಮ್ಮ ಗ್ರಾಮದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಹಾಗೂ ಅವರು ಇನ್ನೂ ಹೆಚ್ಚಿನ ಸೇವೆ ಮಾಡಲಿ, ಒಳ್ಳೇದು ಮಾಡಲಿ, ನಮ್ಮ ತಾಲೂಕಲ್ಲಿ ಒಳ್ಳೆಯ ಹೆಸರು ಮಾಡಿ ಅತ್ಯಂತ ಮುಂಚೂಣಿಯಲ್ಲಿ ಬರಲಿ ಅಂತ ಹೇಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇದಕ್ಕೆಲ್ಲ ಮೂಲ ಅನಿವಾರ್ಯಗಳು ನಮ್ಮ ಪ್ರೀತಿಯ ಶಿವನಕಟ್ಟೆ ಗುರುಪ್ರಸಾದ್ ಅಣ್ಣನವರು. ಕರ್ನಾಟಕದಾದ್ಯಂತ ನಾಡಿನಾದ್ಯಂತ ಯಾರೂ ಮಾಡದೇ ಇರೋ ಒಂದು ಕಾರ್ಯನ ಇವತ್ತು ನಮ್ಮ ತಾಲೂಕಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಮಾಡಿದ್ದಾರೆ ಅಂದರೆ ನಮ್ಮ ಪ್ರೀತಿಯ ಗುರುಪ್ರಸಾದ್ ಅಣ್ಣನವರು ಮಾತ್ರ.
ತಾಲೂಕಿನಾದ್ಯಂತ ಪ್ರತಿ ಹಳ್ಳಿ ಗ್ರಾಮ ಒಂದ್ 10 ಮನೆ ಕುಗ್ರಾಮನ ಸಮೇತ ಬಿಡದಲೇ ಒಂದೂರಿಗೆ 5 ರೇಷನ್ ಕಿಟ್ ಆಗಿರಲಿ 3 ಆಗಿರಲಿ 10 ಆಗಿರಲಿ 5 ರಿಂದ 6000 ರೇಷನ್ ಕಿಟ್ ಕೊಡೋ ವ್ಯವಸ್ಥೆ ಮಾಡಿದರೆ ಅಂದ್ರೆ ಅದು ಹುಡುಗಾಟದ ಮಾತಲ್ಲ 6000 ರೇಷನ್ ಕಿಟ್ ತಾಲೂಕಿನಾದ್ಯಂತ ವಿತರಣೆ ಮಾಡಲಾಗಿದೆ 1200 ರಿಂದ 1500 ಜನ ಯುವಕರು ಸ್ವಾವಲಂಬಿಯ ಬದುಕಲಿ ಅವರ ಮನೆಗೆ ಏನಕ್ಕಾದರೂ ಜೀವನಕ್ಕೆ ಆಧಾರವಾಗಲಿ ಕೆಲಸ ಇಲ್ಲದೆ ಅಡ್ಡಾಡ್ತಾ ಇರೋ ಈ ಟೈಮ್ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ ಏನೂ ಇಲ್ಲ ಎಷ್ಟೋ ಯುವಕರು ಇವತ್ತು ಸುಮ್ಮನೆ ವೇಸ್ಟ್ ಆಗಿ ಅಡ್ಡಾಡ್ತಾ ಇರೋ ಟೈಮಲ್ಲಿ ಅವರಿಗೆಲ್ಲ ಯುವಕರಿಗೆ ಬೆನ್ನೆಲುಬಾಗಿ ನಿಂತಿದ ನಮ್ಮ ಪ್ರೀತಿಯ ಗುರುವಣ್ಣ ಅವರು ಇವತ್ತು 1500 ಜನ ಯುವಕರಿಗೆ ಜೀವನಕ್ಕೆ ಒಂದು ದಾರಿದೀಪ ಆಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನ ಒಂದು ನಮ್ಮ ಸಿಟಿಯಲ್ಲಿ ಗಿರೀಶ್ ಅಣ್ಣವರು ಹೇಳಿದ್ದಾರೆ ಒಂದು 60 ಆಟೋ ಪ್ಯಾಸೆಂಜರ್ ಆಟೋ ತಂದು ಆಟೋದವರು ಇವತ್ತು ಜೀವನ ಮಾಡದೆ ಭಾರಿ ಕಷ್ಟಕರಣ ಒಂದು 50 60 ಜನ ಲೀಸ್ಟ್ ಮಾಡು ಅವರಿಗೆ ಡೈಲಿ ಒಂದು 2 ಕೆಜಿ ಗ್ಯಾಸಿಗೆ 200 ರೂಪಾಯಿ ಕೊಡೋಣ ಅವ್ರ ಜೀವನಕ್ಕೆ ಏನಾದರೂ ಒಂದು ಆಧಾರ ಆಗುತ್ತೆ ಮನೆಗೆ ಒಂದು ರೇಷನ್ ಅಕ್ಕಿನ ಏನೋ ತಗೊಂಡು ಹೋಗ್ತಾರೆ ಅಂತೇಳಿ ಆಟೋದವರಿಗೂ ಸಮೇತ ಬೆನ್ನೆಲುಬಾಗಿ ನಿಂತು ಒಂದು ಒಳ್ಳೆ ರೀತಿ ಸಪೋರ್ಟ್ ಮಾಡಿದ್ರು ನಮ್ಮ ಪ್ರೀತಿಯ ಗುರುವಣ್ಣವರು ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ನಾವು ಯಾವತ್ತೂ ಕೆಲಸ ಮಾಡೋದಕ್ಕೆ ಪ್ರೀತಿಯಿಂದ ಎಮ್ಮೆಯಿಂದ ಕೆಲಸ ಮಾಡ್ತಿದ್ದೀವಿ ಇಂಥ ಒಬ್ಬ ವ್ಯಕ್ತಿ ಸಿಗೋಕ್ಕೆ ನಮ್ಮ ತಾಲೂಕಿನ ಜನ ಭಾಳ ಅದೃಷ್ಟ ಮಾಡಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ 10 ರೂಪಾಯಿ ಕೇಳಿದ್ರು ಕೊಡಕ್ಕೆ ಇಂಥ ಮುಂದೆ ನೋಡೋ ಜನ ಇರೋ ಈ ಕಾಲದಲ್ಲಿ ಒಂದು 5 ರಿಂದ 6000 ರೇಷನ್ ಕಿಟ್ ಕೊಟ್ಟಿದ್ದಾರೆ ಅಂದ್ರೆ ಇದು ಸುಮ್ಮನೆ ಹುಡುಗಾಟ ಅಲ್ಲ ಯಾರು ಮಾಡಕಾಗದೆ ಇರುವಂತ ಅಸಾಧ್ಯವಾದನ್ನ ಸಾಧ್ಯ ಮಾಡಿ ತೋರಿಸಿದ್ರು ನಮ್ಮ ಪ್ರೀತಿಯ ಶಿವನಕಟ್ಟೆ ಗುರುವಣ್ಣನವರು ಹಾಗಾಗಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಏನಿದ್ರು ಎಲ್ಲರೂ ನಮ್ಮ ಸಂಸ್ಥೆಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಕೆಲಸ ಮಾಡಿ ಸಮಾಜ ಸೇವೆಯಲ್ಲಿ ಎಲ್ಲರೂ ತೊಡಗೋಣ ಅಣ್ಣರು ಯಾವತ್ತೂ ಬೆನ್ನಿಂದ ಇರ್ತಾರೆ ಒಳ್ಳೆ ರೀತಿ ಸಹಾಯ ಮಾಡಿ ನಮ್ಮ ಸಂಸ್ಥೆನ ಇನ್ನೂ ದೊಡ್ಡ ಮಟ್ಟಕ್ಕೆ ತಂದೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಗುರುವಣ್ಣರು ಇವತ್ತು ಬಂದಿದ್ರು ಇಡೀ ನಮ್ಮ ತಾಲೂಕಿಂದ ಕರೆ ಕೊಟ್ಟಿದ್ರು ಹಂಗಾಗಿ ನಮ್ಮ ಸಿರಂಬೂರು ಹೋಬಳಿ ಮತ್ತೋಡು ಹೋಬಳಿ ಮಾರ್ಸಿ ಹೋಬಳಿಯಿಂದಲೂ ಬಂದಿದ್ರು ಇವತ್ತು ಯಶಸ್ವಿ ಆಯಿತು ಒಂಥರ ಹಬ್ಬದ ವಾತಾವರಣ ಜೈಪುರದಲ್ಲಿ ಯಾಕೆಂದು ರೋಡಲ್ಲಿ ಅವ್ರು ಬಂದಾಗ ಟ್ರಾಫಿಕ್ ಜಾಮು ಮತ್ತು ತುಂಬ ಚೆನ್ನಾಗಾಯ್ತು ಸೊ ಇಡೀ ಊರೇ ಸುತ್ತಾಕಿರು ಒಂದು ಗಾಡಿಯಲ್ಲಿ ಮೆರವಣಿಗೆ ಈಗ ಅಣ್ಣ ಅವರು ಈಗ ಇವತ್ತು ಕಿಟ್ ವಿತರಣೆ ಮಾಡಿದರು ಇಲ್ಲಿಂದ ಸ್ಟಾರ್ಟ್ ಆಯಿತು ಮೂರನೇ ಅಂತ ಇಲ್ಲಿಂದ ಸ್ಟಾರ್ಟ್ ಆಯಿತು ಜೈಪುರದಿಂದ ಮತ್ತು ಈಗ ಮತ್ತೋಡು ಸಿರಂಪುರ ಎಲ್ಲ ಹೋಗ್ತೀವಿ ಅಣ್ಣವರು ನಮ್ಮ ವಸ್ತ್ರೋತ್ತರಕ್ಕೆ ಬಡವರು ಯಾರು ಉಪವಾಸ ಮಕ್ಕಬಾರ್ದು ಅಂತ ನಮಗೆ ಕೊಡ್ತಾರೆ ನಾವು ತಾನಾಗಿ ಅವ್ರಿಗೆ ಕೊಡ್ತೀವಿ ಇದೊಂದು ಪುಣ್ಯದ ಕೆಲಸ ಪ್ರೀತಿಗೆ ಸ್ಫೂರ್ತಿ ಸ್ನೇಹಕ್ಕೆ ಶಕ್ತಿ ನಂಬಿಕೆ ನಾಯಕ ನಂಬಿದ ಸೇವಕ ಬಡವರ ಬಂಧು ಕಿಂಗ್ ಆಫ್ ದ ಕಿಂಗ್ ಗುರಣ್ಣಗೆ 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 ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ